ಇನ್ನು ಹತ್ತೇ ಹತ್ತು ದಿನ. 27 ವರ್ಷದಿಂದ ನಾನ್ ಯಾವ ಘಳಿಗೆ ಕಾಯ್ತಾ ಇದ್ನೋ ಆ ಘಳಿಗೆ ಕೂಡ್ ಬರೋದ್ರಲ್ಲಿದೆ. ನಾನ ರುದ್ರಾತ್ಮನ ಸೆರೆ ಹಿಡ್ದು ಯಾವತ್ತ ರುದ್ರಾಕ್ಷಿ ಹಾರನ್ನ ನನ್ನ ಕತ್ತಿಗೆ ಹಾಕೊಳ್ತೀನೋ ಆ ದಿನ ತುಂಬಾ ವಿಶೇಷವಾದದ್ದು. ಆವತ್ತು ನನಗೆ ದೇವರಿಗೆ ಸಮಾನವಾದ ಶಕ್ತಿ ಸಿಗತ್ತೆ. ಯಾರೋ ಅದು ಧನ್ಯವಾದಗಳಪ್ಪ. ನಾನು ಕ್ಷೇಮವಾಗಿ ಬಂದು ಸೇರಿದೆ ಅಂತ ನಿಮ್ ಸಾಹೇಬ್ರಿಗೆ ತಿಳಿಸ. ಎಲ್ರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪದ್ಮನಾಭ ಪುರುಷೋತ್ತಮ ಶಾಸ್ತ್ರಿ. ಈ ಊರಿಗೆ ಒಂದು ಮುಖ್ಯವಾದ ಕೆಲಸದ ಮೇಲೆ ಬಂದಿದ್ದೇನೆ. ಬಹುಶಃ ನನ್ನ ಮುಂದಿನ ಜೀವನ ಇಲ್ಲೇ ಕಳಿತೀನಿ ಅಂತ ಅನ್ಸುತ್ತೆ. ನಾನು ಅಮ್ಮನವರ ಉಪಾಸಕ. ಈ ಊರಿನಲ್ಲಿ ನನ್ಗೆ ಉಳ್ಕೊಳ್ಳೋದಕ್ಕೆ ಯಾವ್ದಾದ್ರು ಶುದ್ಧವಾದ ಜಾಗ ಇದೆಯಾ? ಜಾಗ ಏನೋ ಬೇಜಾನ ಐತೆ. ನಿಮ್ಗೆ ಇಷ್ಟ ಬಂದಂಗೆ ಈ ಊರಲ್ಲಿ ಉಳ್ಕೊಳಕಾಗಲ್ಲ. ದೊಡ್ಡ ಯಜಮಾನ್ರ ಹತ್ರ ಮೊದಲು ಪರ್ಮಿಷನ್ ತಗೊಳ್ಳಿ. ದೊಡ್ಡ ಯಜಮಾನ್ರ, ಈ ಭೂಮಿನೇ ಸೃಷ್ಟಿ ಮಾಡಿರ್ತಕ್ಕಂತಹ ಭಗವಂತನಿಗಿಂತ ದೊಡ್ಡ ಯಜಮಾನ್ರ? ವರದಪ್ಪನವರು. ವರದಪ್ಪ ಈ ಊರಿಗೆ ದೊಡ್ಡ ಯಜಮಾನ ಆಗೋ ಮಟ್ಟಕ್ಕೆ ಬೆಳೆದು ಬಿಟ್ಟ. ಸಂತೋಷ, ಒಳ್ಳೆ ಬೆಳವಣಿಗೆ. ಆದ್ರೆ ನಾನು ಅವನ ಅನುಮತಿ ಕೇಳೋದಿಲ್ಲ. ಅದು ಅಲ್ಲೊಂದು ಖಾಲಿ ಜಾಗ ಇದೆಯಲ್ಲ, ನಾನು ಅಲ್ಲೇ ಉಳ್ಕೊಳ್ತೇನೆ. ಧನ್ಯವಾದ. ಈ ಬೈಲ್ನಲ್ಲ ಬಯಲು ಆಲಯದೊಳಗು ಆಲಯ ಬಯಲಿನೊಳಗು ಬಯಲು ಆಲಯ ಎರಡು ಈ ನಯನದೊಳಗು ಈ ಬಯಲ್ನಲ್ಲೇ ಭಗವಂತ ಇರೋದು. ಬಯಲ್ನಲ್ಲೇ ಪಂಚಪಂಚಗಳು ಪರಿಶುದ್ಧವಾಗಿ ಓಡಾಡುವ ಬಯಲ್ನಲ್ಲೇ ಎಲ್ಲಾ ಸೂಕ್ಷ್ಮಗಳು ಇರೋದು. ಆದ್ರೆ ನಮ್ಮ ಒಳಗಡೆ ನಾವು ತೆರೆದು ನೋಡ್ಬೇಕು. ಸ್ವಾಮಿಗಳೇ, ಯಾರು ನೀವು? ಬಾರುಣ್. ನಾನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ, ಆದ್ರೆ ನೀನು ವರದಪ್ಪನ ಮಗ ಅನ್ನೋದು ನನಗೆ ಗೊತ್ತು. ಅಲ್ಲ, ನನ್ನ ಕಡೆ ತಿರುಗಿ ನೋಡಿದ್ರೆ ನನ್ನ ಹೆಸರು ಹೇಳ್ತಿದ್ದೀರ, ನನ್ ಯಾರ ಮಗ ಅನ್ನೋದನ್ನು ಹೇಳ್ತಿದ್ದೀರ, ಇದೆಲ್ಲ ಹೇಗೆ ಸಾಧ್ಯ? ಯಾರು ನೀವು? ನನ್ನ ಹೆಸರು ನಮ್ಮ ತಂದೆ ಹೆಸರೆಲ್ಲ ಹೇಳ್ತಿದ್ದೀರಾ? ಇದಕ್ಕೂ ಮುಂಚೆ ನನ್ನೆಲ್ಲರೂ ನೋಡಿದ್ದೀರಾ? ಹ್ಮ್, ನೋಡಿದ್ದೀನಪ್ಪ. ಎಲ್ಲಿ? 30 ವರ್ಷಗಳ ಹಿಂದೆ ನಿನ್ನ ನೋಡಿದ್ದೀನಿ.
ಹಲೋ ಕುಮಾರ, ಯಾರೋ ಮಹಿಮೇರ ಸ್ವಾಮಿಗಳು ಬಂದಿದ್ದಾರಂತ ಕರ್ಕೊಂಬಂದಿಯಲ್ಲೋ. ಅಯ್ಯಪ್ಪ ನೋಡಿದ್ರೆ 30 ವರ್ಷದಿಂದ ನನ್ನ ನೋಡಿದ್ದೀನಿ ಅಂತ ಮಾತಾಡ್ತಿದ್ದಾರೆ. ಅಲ್ಲ ಸ್ವಾಮಿ, ನನಗಿನ್ನ 25 ವರ್ಷ ಅಷ್ಟೇ. ಅದೇ 30 ವರ್ಷದಿಂದ ನನ್ನ ನೋಡಿದ್ದೀನಿ ಅಂತ ಹೇಳ್ತಿದ್ರ? ನಾನು ಹೇಳ್ತಿರೋದು ಈ ಜನ್ಮದ ವಿಷಯ ಅಲ್ಲಪ್ಪ, ಹಿಂದಿನ ಜನ್ಮದಲ್ಲಿ ಇದ್ದೆ. ರೀ ಸ್ವಾಮಿ, ನಮಗ್ ಈ ಜನ್ಮದಲ್ಲೇ ಏನಾಗ್ತಿದೆ ಅಂತ ಗೊತ್ತಿಲ್ಲ. ನೀವು ನೋಡಿದ್ರೆ ಇನ್ನಿಂದು ಮುಂದಿನ ಜನ್ಮದ ಬಗ್ಗೆ ಎಲ್ಲ ಹೇಳ್ತಿದ್ದೀರ. ಈ ಕತೆ ಎಲ್ಲ ಹೊಡಿಬೇಡಿ. ಇಲ್ಲಿ ಯಾರೇ ಹೊಸೊಬ್ರು ಬಂದ್ರು ಮೊದ್ಲು ನನ್ನ ತಂದೆ ಪರ್ಮಿಷನ್ ತಗೋಬೇಕು. ಅವ್ರ ಪರ್ಮಿಷನ್ ಇಲ್ದರ ಇಲ್ಲಿ ಯಾರು ಉಳ್ಕೊಳ್ಳೋಗಿಲ್ಲ. ಮೊದಲನೇದಾಗಿ ನಾನು ಈ ಊರಿಗೆ ಹೊಸಬ ಅಲ್ಲ. ಎರಡನೇದಾಗಿ ಈ ಜಾಗದಲ್ಲಿ ಆಶ್ರಮ ಕಟ್ಕೊಳ್ಳೋದಕ್ಕೆ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಪರ್ಮಿಷನ್ ಕೊಟ್ಟಿದ್ದಾರೆ. ನಿನಗೆ ಅನುಮಾನ ಇದ್ರೆ ಹೋಗಿ ಕೇಳ್ಕೋಬಹುದು. ಈ ಊರಿಗೆ ಬಂದಿದ್ದು, ಇಲ್ಲಿ ಉಳ್ಕೊಳ್ಳೋ ನಿರ್ಧಾರ ಮಾಡಿದ್ದು, ಇದೆಲ್ಲ ಆ ಜಗನ್ಮಾತೆ ಆದೇಶದ ಮೇಲೆ. ಇನ್ನು ನನ್ಗೆ ಯಾರ ಪರ್ಮಿಷನ್ ಅಗತ್ಯನೂ ಇಲ್ಲ. ಆಯ್ತಾ? ನೋಡಿ, ನಮ್ಮಪ್ಪನಿಗೆ ಏನಾದ್ರು ಗೊತ್ತಾದ್ರೆ ಏನೂ ಆಗೋದಿಲ್ಲಪ್ಪ. ನಿಮ್ಮಪ್ಪನ ಆಟ ಟೋಪ, ನಿಮ್ಮ ದೊಡ್ಡಮ್ಮ ದರ್ಶೇಖರಿಯ ಮಾಟ, ಮಂತ್ರ, ದೆವ್ವ, ಪಿಶಾಚಿ, ಇದನ್ನೆಲ್ಲ ಬೇರೆ ಯಾರ ಮೇಲಾದ್ರೂ ಪ್ರಯೋಗ ಮಾಡೋದು? ಇದಕ್ಕೆಲ್ಲ ಈ ಪದ್ಮನಾಭ ಪುರುಷೋತ್ತಮ ಶಾಸ್ತ್ರಿ ಹೆದರೋಣಲ್ಲಪ್ಪ. ನಾನಿಲ್ಲೇ ಗುಡಿಸ್ಲಾಕೊಳ್ತೀನಿ, ಇಲ್ಲೇ ಆಶ್ರಮನು ಕಟ್ತೀನಿ. ಆ ಮಹಾತಾಯಿ ಬಿಟ್ಟು ಬೇರೆ ಯಾರು ನನ್ನನ್ನು ತಡೆಯೋದಕ್ಕಾಗೋದಿಲ್ಲ. ನಿಮ್ಮನ್ನ ಯಾರು ತಡೆದರ ಇರ್ಬೋದು, ಆದ್ರೆ ನಿಮ್ ಸಹಾಯಕ್ಕೆ ಈ ಊರಲ್ಲಿ ಯಾರು ಬರಲ್ಲ. ಅದೇ ಗುಡಿಸ್ಲಾಕೊಂತೀರಾ? ಊಟಕ್ಕೇನ್ ಮಾಡ್ತೀರಾ? ಅಬ್ಬಬ್ಬಬ್ಬಬ್ಬ, ನಿನ್ನ ಕಾಳಜಿಗೆ ಧನ್ಯವಾದಗಳಪ್ಪ. ಅದನ್ನೆಲ್ಲ ಅಮ್ಮನವ್ರು ನೋಡ್ಕೊಳ್ತಾರೆ. ನೀನಿನ್ ಹೊರಡ್ಬೋದು. ಹೋಗ್ತೀನಿ. ಹೋಗೋಕ್ಕೂ ಮುಂಚೆ ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಇವತ್ತು ನಮ್ಮ ತಂದೆ ಊರಲ್ಲಿಲ್ಲ, ಅವ್ರು ವಾಪಸ್ ಬಂದ್ಮೇಲೆ ಅವ್ರನ್ನೊಂದ್ಸತಿ ನೋಡ್ಕೊಂಡು ಹೋಗಿ. ಎಲ್ಲ ನಿಮ್ಮೊಳ್ಳೇದಕ್ಕೆ ಹೇಳ್ತಾ ಇರೋದು. ನೋಡ್ತಮ್ಮ, ನಿಮ್ಮಪ್ಪನಿಗೆ ಹೇಳು, ಪದ್ಮನಾಭ ಪುರುಷೋತ್ತಮ ಸ್ವಾಮಿಗಳು ಬಂದಿದ್ದಾರೆ, ಅಷ್ಟು ಸಾಕು, ಅವನೇ ಓಡೋಡು ಬಂದು ನನ್ನ ನೋಡ್ತಾನೆ. ಸರಿನಾ? ಶಾಸ್ತ್ರಿಗಳೇ, ನೀವೇನಿಲ್ಲಿ? ನನ್ನ ಭಕ್ತ ಒಬ್ಬ ಮಳೆಯಲ್ಲಿ ಸಿಕ್ಕಾಕ್ಬಿಟ್ಟಿದ್ದಾನೆ, ಅವನ್ ಹೋಗಿ ಕರ್ಕೊಂಬ ಅಂತ ಅಮ್ಮನವ್ರ ಆದೇಶ ಆಗಿದೆ. ನಾನು ಅಮ್ಮನವ್ರ ಭಕ್ತನೂ ಅಲ್ಲ, ಅಮ್ಮನವ್ರು ನಿಮ್ಮನ್ನ ಕಳಿಸಿದಾರ ಅಂದ್ರೂ ನಂಬೋದಿಲ್ಲ. ಯಾಕಿವತ್ತು ಈ ರೀತಿ ಮಳೆ ಬರ್ತಾ ಇದೆ? ಅದಕ್ಕೊಂದು ವಿಶೇಷವಾದ ಕಾರಣ ಇದೆ. ಗಮನ ಇಟ್ಟು ನೋಡು, ಇದು ನೀರಿನ ಮಳೆ ಅಲ್ಲ, ರುದ್ರಾಕ್ಷಿ ಮಳೆ. ಏನು ರುದ್ರಾಕ್ಷಿ ಮಳೆ? ಹೌದು, ರುದ್ರಾಕ್ಷಿ ಮಣಿನೇ. ಆದ್ರೆ ರುದ್ರಾಕ್ಷಿ ಮಣಿ ಮಳೆಯಾಗಿ ಬೀಳಕ್ ಹೇಗ್ ಸಾಧ್ಯ? ಈ ರುದ್ರಾಕ್ಷಿ ಮಳೆ ಮೂಲಕ ಆ ದೇವ್ರು ನಮ್ಗೇನೋ ಸೂಚನೆ ಕೊಡ್ತಾ ಇದ್ದಾನೆ. ನಾನಿದ್ದೇನೆಲ್ಲ ನಂಬಲ್ಲ. ನಂಬಲೇಬೇಕು, ರುದ್ರಾಕ್ಷಿ ಅಮ್ಮನವ್ರು ಬರ್ತಾ ಇದ್ದಾರೆ ಅಂತ ಸೂಚ್ಯವಾಗಿ ತಿಳಿಸ್ತಾ ಇದ್ದಾರೆ ಅಷ್ಟೇ. ನಾನಿದ್ದೇನೆಲ್ಲ ನಂಬಲ್ಲ. ಮೇಲ್ ನೋಡು.